ಸಿದ್ದರಾಮಯ್ಯ ಮೀನೂಟ ಮಾಡಿ ದೇವಸ್ಥಾನ ಪ್ರವೇಶ ಮಾಡಿದಂತ ವಿಚಾರ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗಿತ್ತು। ಇದರಿಂದ ರಾಹುಲ್ ಗಾಂಧಿ ಅವರು ಎಚ್ಚೆತ್ತುಕೊಂಡ್ರ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ। ಯಾಕಂತ ಹೇಳಿದ್ರೆ ದೇವಾಲಯದ ಒಳಗೆ ಹೋಗೋಕೆ ರಾಹುಲ್ ಗಾಂಧಿ ಅವರು ಹಿಂದೇಟನ್ನ ಹಾಕಿದ್ದಾರೆ। ನಾನು ಮೀನನ್ನ ಮುಟ್ಟಿದ್ದೇನೆ, ದೇವಸ್ಥಾನದ ಒಳಗೆ ಹೋಗಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ। ಉಚ್ಚಿಲದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಸ್ಥಳೀಯರು ಕರೆದೊಯ್ದಿದ್ದಾರೆ ಅವರನ್ನು। ಮೀನುಗಾರರ ಸಂವಾದದ ವೇಳೆ ಮೀನನ್ನ ರಾಹುಲ್ ಗಾಂಧಿ ಅವರು ಮುಟ್ಟಿದ್ರು। ಸಮಾವೇಶದಲ್ಲಿ ದೊಡ್ಡ ಗಾತ್ರದ ಮೀನನ್ನ ಗಿಫ್ಟ್ ಆಗಿ ಮಹಿಳೆಯೊಬ್ಬರು ಕೊಟ್ಟಿದ್ರು। ಆದರೆ ದೇವಾಲಯ ಪ್ರವೇಶಕ್ಕೆ ರಾಹುಲ್ ಗಾಂಧಿ ಅವರು ನಿರಾಕರಣೆ ಮಾಡಿದ್ದಾರೆ। ದೇವಸ್ಥಾನದ ಹೊರಗಡೆ ಬಂದು ದೇವರ ಪ್ರಸಾದವನ್ನ ಅರ್ಚಕರು ಕೊಟ್ಟಿದ್ದಾರೆ। ರಾಹುಲ್ ಗಾಂಧಿ ನಡೆಗೆ ಈಗ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ। ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ। ದೇವಸ್ಥಾನದ ಹೊರಗಡೆ ನಿಂತ ರಾಹುಲ್ ಗಾಂಧಿ ಅವರ ವಿಡಿಯೋ ವೈರಲ್ ಆಗ್ತಿದೆ। ನಿನ್ನೆ ಉಚ್ಚಿಲಕ್ಕೆ ಭೇಟಿಯನ್ನ ಕೊಟ್ಟಿದ್ರು ಕಾಂಗ್ರೆಸ್ ನಾಯಕರು। ಸಂದರ್ಭದಲ್ಲಿ ಅಲ್ಲಿದ್ದಂಥ ಮೀನುಗಾರರ ಜೊತೆಗೆ ಮಾತನಾಡಿದ್ರು। ಈ ಸಂದರ್ಭದಲ್ಲಿ ಅವರು ಮೀನನ್ನ ಕೂಡ ಮುಟ್ಟಿದ್ರು। ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಮೀನು ಮುಟ್ಟಿದ್ದೀನಿ, ದೇವಸ್ಥಾನದ ಒಳಗಡೆ ಬರಬಹುದಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ। सदा हर साल रहता है। इसके लिए आपका दर्शन किया, आपका ब्राह्मण लोग को मंत्र से पत्र से देश रक्षण करता है। आप लोग को सत्य न्याय धर्म नीति से देश रक्षण करने का विशेष सामर्थ्य है। भारत का जोड़ने का कार्यक्रम बहुत प्रयत्न से अपना आया। नम युद्ध राहुल गांधी मीनन्न हसी सुरमयन्न जोर चप्पाळे होडिरी। आ अंजल मीनन्न।